ಸಂಸ್ಕಾರ ದೀವಿಗೆ ಕೃತಿ ಲೋಕಾರ್ಪಣೆ ಮತ್ತು ಉಚಿತ ಸಂಸ್ಕಾರ ಶಿಬಿರದ ಉದ್ಘಾಟನೆ. ಉಚಿತ ಸಂಸ್ಕಾರ ಶಿಬಿರದ ಉದ್ಘಾಟನೆ ಮತ್ತು ಡಾಕ್ಟರ್ ಟಿಎಸ್ ಕುಮಾರಸ್ವಾಮಿ ಸಂಪಾದಕತ್ವದ ಸಂಸ್ಕಾರ ದೀವಿಗೆ ಕೃತಿಯ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ಜರುಗಿತು. ಈ ಬಗ್ಗೆ ಸುದ್ದಿ ಸಂಗಾತಿಯ ವಿಶೇಷ ವರದಿ ಇಲ್ಲಿದೆ, ನೋಡೋಣ ಬಂದು. ಮಾನವನ ದೇಹದಂತೆ ಪ್ರತಿಯೊಬ್ಬರ ಆತ್ಮಕ್ಕೂ ಸಹ ಜ್ಞಾನದ ಹಸಿವಿರುತ್ತದೆ. ಉತ್ತಮ ಸಂಸ್ಕಾರದಿಂದ ಮಾತ್ರ ಆತ್ಮದ ಹಸಿವನ್ನು ನೀಗಿಸಿಕೊಳ್ಳಬಹುದು ಎಂದು ಸಾಹಿತಿ ವಿದ್ಯಾವಾಚಸ್ಪತಿ ಕವಿತಾ ಕೃಷ್ಣ ಅಭಿಪ್ರಾಯಪಟ್ಟರು. ಅವರು ಗುರುವಾರ ಕೊರಟಗೆರೆ ತಾಲೂಕಿನ ಎಲೆರಾಂಪುರದಲ್ಲಿ ನಡೆದ ಮಕ್ಕಳ ಉಚಿತ ಸಂಸ್ಕಾರ ಶಿಬಿರ ಮತ್ತು ಡಾಕ್ಟರ್ ಟಿಎಸ್ ಕುಮಾರಸ್ವಾಮಿ ಸಂಪಾದಕತ್ವದ ಸಂಸ್ಕಾರ ದೀವಿಗೆ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಸಾಹಿತ್ಯ, ಸಂಗೀತ, ನೃತ್ಯ, ಜನಪದ ಕಲೆ, ಲಲಿತ ಕಲೆ, ಭಕ್ತಿಗೆ ಶರಣ ಕಲೆ ಮಾತ್ರ ಮಾನವರ ಆತ್ಮ ಸಂಸ್ಕೃತಿ ಕೊಡಬಲ್ಲದು. ಇಂದು ನಡೆಯುವ ಈ ಶಿಬಿರ ಆತ್ಮಾನಂದವನ್ನು ಕೊಡ್ತಕ್ಕಂತಹ ಶಿಬಿರ ಎಂಬುದನ್ನ ಶಿಬಿರಾರ್ಥಿಗಳೆಲ್ಲ. ಭಗವದ್ಗೀತೆ ಮತ್ತು ರಾಮಾಯಣ ಎಷ್ಟು ಮುಖ್ಯವೋ ನಾಡಿನ ಪ್ರತಿಯೊಂದು ಧಾರ್ಮಿಕ ಕೃತಿಗಳು ಸಹ ಅಷ್ಟೇ ಮಹತ್ವ ಹೊಂದಿವೆ. ಈ ಸಾಲಿಗೆ ಈಗ ಸಂಸ್ಕಾರ ದೀವಿಗೆ ಆಧ್ಯಾತ್ಮಿಕ ಕೃತಿಯು ಸೇರ್ಪಡೆಗೊಂಡಿದೆ. ಇದರಲ್ಲಿ ಪ್ರತಿಯೊಬ್ಬರೂ ತಿಳಿಯಬೇಕಾದ ಮತ್ತು ಕಲಿಯಬೇಕಾದ ಸಂಸ್ಕಾರದ ಮಾಹಿತಿಗಳು ಅಡಕವಾಗಿವೆ ಎಂದು ಅವರು ಕೃತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ನೀಡಿದ ಕೊಂಚಿಟಿಗರ ಮಹಾಸಂಸ್ಥಾನದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಕಲ್ಲಿನಂತಿರುವ ಮಕ್ಕಳನ್ನು ಸುಂದರ ಶಿಲೆಗಳನ್ನಾಗಿ ರೂಪಿಸಲು ಇಂತಹ ಸಂಸ್ಕಾರ ಶಿಬಿರಗಳ ಅಗತ್ಯವಿದೆ. ಮಕ್ಕಳು ದುಶ್ಚಟಗಳಿಂದ ದೂರವಿದ್ದು ಯೋಗ್ಯವಾದ ಬದುಕು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿ, ಇದಕ್ಕೆ ಪೋಷಕರು ಮಕ್ಕಳಲ್ಲಿ ಧಾರ್ಮಿಕ ಭಾವನೆ ಮೂಡಿಸಿ ಉತ್ತಮವಾದ ಸಂಸ್ಕಾರ ರೂಪಿಸಿಕೊಳ್ಳಲು ಸಹಕರಿಸಬೇಕೆಂದು ಕರೆ ನೀಡಿದರು. ಬದುಕನ್ನು ಕಟ್ಟಿಕೊಳ್ಳುವಂತ ಒಳ್ಳೆ ಗುಣ ನಮಗೆ ಗೊತ್ತಿಲ್ಲ, ಆ ಒಳ್ಳೆ ಗುಣವನ್ನು ನಿಮಗೆ ಕಲಿಸಬೇಕು ಅಂತ ನಾವು ಸಂಸ್ಕಾರ ಶಿಬಿರವನ್ನ ಆಯೋಜನೆ ಮಾಡಿರಬಹುದು. ನಿಮ್ಗೆ ಅಂದ್ರೆ ಗೊತ್ತಿದೆ, ಧರ್ಮ ಅಂದ್ರೆ ಗೊತ್ತಿಲ್ಲ, ಪುಣ್ಯ ಅಂದ್ರೆ ಗೊತ್ತಿಲ್ಲ, ಪಾಪ ಅಂದ್ರೆ ಗೊತ್ತಿಲ್ಲ. ಧರ್ಮ ಕರ್ಮ ಪಾಪ ಪುಣ್ಯಗಳನ್ನು ತಿಳಿದಂತೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಎಲ್ಲ ಇದೆಲ್ಲ ಅಚ್ಚಿನ ಹೋಗ್ತಿದ್ದೇವೆ. ಸಮಾರಂಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಸಿ ನಂಜುಂಡಯ್ಯ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಲ್ಲಿ ಏನನ್ನು ಕಲಿಸಲ್ಲ, ಇಲ್ಲಿ ಕಲಿಸ್ತಕ್ಕಂಥ ವಿಚಾರಗಳನ್ನ ನಿಮ್ ಶಾಲಾ ಕಾಲೇಜುಗಳಲ್ಲಿ ಕಲಿಸಕ್ಕೆ ಸಾಧ್ಯ ಇಲ್ಲ. ಸುದ್ದಿ ಸಂಗಾತಿ ಯೂಟ್ಯೂಬ್ ಸಂಪಾದಕ ಮತ್ತು ಲೇಖಕ ದಂಡಿನ ಶಿವರ ಮಂಜುನಾಥ್ ಮತ್ತು ಸಿದ್ದೇಶ್ ಅವರನ್ನು ಸಭೆಯಲ್ಲಿ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಕವಿಯತ್ರಿ ಬಾಹ ರಮಾಕುಮಾರಿ, ಸಾಹಿತಿ ಮ ಲ ಮೂರ್ತಿ, ಟಿಸಿ ಶಿವೇಗೌಡ, ಎಂ ಶಿವಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂಸ್ಕಾರ ಶಿಬಿರಕ್ಕೆ ರಾಜ್ಯದ ಹಲವು ಕಡೆಗಳಿಂದ 300ಕ್ಕೂ ಹೆಚ್ಚು ಮಕ್ಕಳು ಆಗಮಿಸಿದ್ದು ವಿಶೇಷವಾಗಿತ್ತು. ಎಲ್ಲ ಮಕ್ಕಳಿಗೂ ಸಹ ಉಚಿತ ಊಟ ವಸತಿ ವ್ಯವಸ್ಥೆ ಮಾಡಲಾಗಿತ್ತು. 9 ದಿನಗಳು ನಡೆಯುವ ಈ ಶಿಬಿರದಲ್ಲಿ ಮಕ್ಕಳಿಗೆ ಯೋಗ, ಧ್ಯಾನ, ಪ್ರವಚನ, ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ನುರಿತ ತಜ್ಞರಿಂದ ತರಬೇತಿ ನೀಡಲಾಗುತ್ತಿದೆ.